ಲೇಡೀಸ್ ಓಡಾಡ್ನಿಲ್ಲ ಅಂದ್ರೆ ನಮ್ಗೆ ಬಿಸ್ನೆಸ್ ಆಗಲ್ಲ ಆಟದ. ಈ ಗವರ್ಮೆಂಟ್ ಏನ್ ಘೋಷಣೆ ಮಾಡಿದೆ ಅದ ಕೊಡ್ಲೇಬೇಕು. ಇವರು ಅದ ಮಾಡ್ಲಿಲ್ಲ ಅಂದ್ರೆ 100 ಬತ್ತಿತ್ತಿಲ್ಲ. ಯೋಜನೆ ಅಂದ್ರೆ ಈ ಯೋಜನೆ ಇನ್ನೇನ್ ಕೊಡ್ತಾರೆ ಮೇಡಮ್ ಅವರು ಆಟೋ ಡ್ರೈವರ್ಗೆ? ಆ ಸರ್ಕಾರ ಬಂದ್ರು 1 ರೂಪಾಯಿ ಕೊಟ್ಟಿಲ್ಲ. ಏನ 10 ಕೆಜಿ ಕೊಡ್ತೀನಿ ಅಂದ್ರೆ ಅದಷ್ಟಾರ ಕೊಟ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಅಭಿಪ್ರಾಯ. ಜನಗಳು ನಂಬೇಕಾ ನಂಬಾರ್ದ ಅನ್ನೋದು ಪರಿಸ್ಥಿತಿಯಲ್ಲಿ ಇವಾಗ ಇದೆ. 5 ರೂಪಾಯಿ 5 ರೂಪಾಯಿ 20 ರೂಪಾಯಿ ಏನು ದೊಡ್ಡದೇನಲ್ಲ ಸರ್ ಈಗಿನ ಕಾಲದಲ್ಲಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ರಾಜ್ಯ ಸರ್ಕಾರದಿಂದ 10 ಕೆಜಿ ಅಕ್ಕಿ ಘೋಷಣೆ ಮಾಡಿದ್ರು. ಈಗ ಇವರು ಅವ್ರ ಮೇಲೆ ಹೇಳ್ತಾರೆ, ಅವರು ಇವ್ರ ಮೇಲೆ ಹೇಳ್ತಾರೆ ಅಕ್ಕಿ ಕೊಡೋ ವಿಚಾರದಲ್ಲಿ ಏನ್ ಹೇಳ್ತೀವಿ ಸರ್? ರಾಜೇಶ್, ಇವರು ಅವ್ರ ಮೇಲೆ ಹೇಳಂಗಿಲ್ಲ. ಈ ಗೌರ್ಮೆಂಟ್ ಏನ್ ಘೋಷಣೆ ಮಾಡಿದೆ ಅದ ಕೊಡ್ಲೇಬೇಕು. 10 ಕೆಜಿ ಅಂತ ಇವ್ರು ಹೇಳವ್ರೆ, ಅದ ಕೇಂದ್ರದವರು 5 ಕೆಜಿ ಅವ್ರು ಮಾಮೂಲಿ ಕೊಡ್ತಾರೆ. ಎಲ್ಲಾ ರಾಜ್ಯಕ್ಕೂ 5 ಕೆಜಿ ಕೊಡ್ತಾರ. ಇವ್ರೇನು ಒಪ್ಪಿಗೆ ಇದ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡವ್ರೆ, ಅದು 10 ಕೆಜಿ ಇವ್ರು ಕೊಡ್ಲೇಬೇಕು. ಎಲ್ಲಿಂದಾರು ತಂದು ಕೊಡ್ಲಿ, ಓಪನ್ ಮಾರ್ಕೆಟ್ ಇದೆ ಅಂತೆಲ್ಲ ಅಲ್ಲಿ ಖರೀದಿ ಮಾಡಿ ಇವ್ರು ತಂದು ಅಕ್ಕಿ ಕೊಡ್ಲೇಬೇಕು. ಈಗ ಅದರಿಂದ ತಾನೇ ಓಟ್ ಹಾಕಿರೋದು ಜನ, 135 ಸೀಟ್ ಗೆಲ್ಸಿರೋದು, ಕೊಡ್ಲೇಬೇಕಲ್ವಾ? ಇದೆ ಅಂದ್ರೆ ಅವರು ಈಗ ಘೋಷಣೆ ಮಾಡೋರಲ್ಲ, ಅದಕ್ಕೋಸ್ಕರ ತಾನೇ ಓಟ್ ಹಾಕಿರೋದೆಲ್ಲ ಬಡವರು. ಈಗ ಅದಿಲ್ದ ಅಂದ್ರೆ ಓಟ್ ಹಾಕ್ತಿದ್ದೇ ಇಲ್ಲ ಜನ, ಅದರಿಂದಲೇ ಓಟ್ ಹಾಕಿರೋದು 135 ಸೀಟ್ ಕೊಡಿದ್ರು. ಇವರು ಅದನ್ನ ಮಾಡ್ಲಿಲ್ಲ ಅಂದ್ರೆ 100 ಬತ್ತಿತ್ತಿಲ್ಲ, 100 ಒಳಗಡೆನೆ ಬತ್ತಿದ್ದು ಅವರು. ಅದು ಆಸೆ ಏನು ಗೊತ್ತಾ ಬಡವ್ರಿಗೆ? ಏನು 2000 ಕೊಡ್ತಾರೆ ಕರೆಂಟ್ ಉಚಿತ, 200 ಯೂನಿಟ್ ಏನು ಹೇಳ್ತಾವ್ರೆ? ಈಗ ಆಲೆ 50 ವರ್ಷ 50, 100 ವರ್ಷ 100, ಹಿಂಗೆ ಒಂದು ಇದು ಮಾಡವ್ರೆ, ಟಾರ್ಗೆಟ್ ಮಾಡವ್ರೆ. ಆ ಥರ ಮಾಡಬಾರ್ದು. ಅವ್ರು ಎಷ್ಟಾದ್ರು ಉಳಿಸ್ಕೊಳ್ಳಿ, 200 ಮೇಲೆ ಆದರೆ ಬಿಲ್ ಕಟ್ಟಲಿ, 200 ಒಳಗಡೆ ಆದರೆ ಕಟ್ಟಂಗಿಲ್ಲ ಯಾರಾದರೂ ಆಗಲಿ. ಆ ಥರ ಮಾಡಬೇಕು. ಮತ್ತು ಬಡವ್ರಿಗೆ ಅಕ್ಕಿ ಕೊಡಲೇಬೇಕು. ಮತ್ತು ಅದು ಬಸ್ ಪಾಸ್ ಏನೋ ಬಿಟ್ಟವ್ರೆ, ಅದು ಏನೇನೋ ಗಲಾಟಿಗಳು ಏನೋ ಹೊಡೆದಾಟ ಅವೆಲ್ಲ ಆಯ್ತಾ ಇದೆ. ಹಾಂ, ಆಮೇಲೆ ಈಗ ನಮ್ಮ ಆಟೋದವ್ರಿಗೆ ಎಷ್ಟು ತೊಂದರೆ ಆಯ್ತಾ ಇದೆ ಅಂದರೆ, ಅದು ಪ್ರೀ ಇದೆಲ್ಲ ಮಾಡಿಬಿಟ್ಟು ರ್ಯಾಪಿಡು ಇವೆಲ್ಲ ಮಾಡಿಬಿಟ್ಟು ಅವೆಲ್ಲ ನಿಲ್ಲಿಸಿದ್ರೆ ನಮ್ಗೆ ಹೆಂಗೋ ಒಂದು 4 ಕಾಸು ಹೆಂಗೋ. ಈಗ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರು. ಈಗ ಏನು ಒಂದು ಬಾಡಿಗೆನೂ ಸಿಗ್ತಾ ಇಲ್ಲ. ಈಗ ಲೇಡೀಸ್ ಓಡಾಡ್ನಿಲ್ಲ ಅಂದರೆ ನಮಗೆ ಬಿಸ್ನೆಸ್ಸೇ ಆಗಲ್ಲ ಆಟೋದಲ್ಲಿ. ಜೆಂಟ್ಸ್ ಏನೋ ಸ್ಕೂಟ್ರಲ್ಲಿ ಬೈಕಲ್ಲಿ ಹೊಂಟೈತಾರೆ, ಲೇಡೀಸೇ ಶಾಪಿಂಗು ಅಲ್ಲಿ ಇಲ್ಲಿ ಹೋಗೋರು, ಮಾಲ್ಗೆ ಅದು ಇದು ಹೋಗೋರು. ಲೇಡೀಸ್ ಓಡಾಡಲಿಲ್ಲ ಅಂದರೆ ನಮ್ಗೆ ಹೆಂಗೆ ಬಿಸ್ನೆಸ್ ಆಗ್ತದೆ? ನಾವು ಅದರಲ್ಲಿ ಹೆಂಡತಿ ಮಕ್ಕಳು ಜೀವನ ಮಾಡಬೇಕು, ಪೀಚ್ ಕಟ್ಟಬೇಕು, ಮಕ್ಕಳನ್ನ ಓಡಿಸ್ಬೇಕು, ನಾವು ಬಾಡಿಗೆ ಕಟ್ಟಬೇಕು, ಎಲ್ಲಿಂದ ತರಲಿ? ನಮಗೂ ಆಟ ನಂಬ್ಕೊಂಡು ನಾವು ಈ ಜೀವನ ಮಾಡ್ತಾ ಇದ್ದೀವಿ, ನಮ್ಗೆ ಯಾರು ಕೊಡ್ತಾರೆ ಹೇಳಿ ನೀವೇನೆ? ಸರ್ಕಾರ ನಮಗೂ ಏನಾದ್ರು ಮಾಡ್ಬೋದಲ್ಲ, ಎಲ್ಲಿ ಮಾಡ್ತಾ ಇದ್ದಾರೋ? ಈಗ ನಮಗೆ ಅದು ಫ್ರೀ ಬಿಟ್ಟಿರೋದು, ಇವರು ನಮಗೆ ಒಪ್ಪಿಗೆ ಇಲ್ಲ. ಒಂದು 100 ರೂಪಾಯಿ ಇರ್ತದೆ, ಒಂದು 50 ರೂಪಾಯಿ ಕಮ್ಮಿ ಮಾಡಬೇಕಾಯಿತು. ಒಂದು 30 ರೂಪಾಯಿನಾದ್ರು ಕಮ್ಮಿ ಮಾಡಿ ಬಸ್ ಚಾರ್ಜ್ ಕಮ್ಮಿ ಮಾಡಬೇಕಾಯಿತು. ಫುಲ್ಲು ಫ್ರೀ ಬಿಟ್ಟಿರೋದು ಸರಿ ಇಲ್ಲ. ಅದನ್ನು ಈಗ ಯೂಜ್ ಮಾಡ್ಕೋತಾರೆ ಲೇಡೀಸು, ಯಾರು ಈಗ ಕಾಯ್ಕೊಂಡೇ ಇರ್ತಾರೆ, 1/2 ಗಂಟೆ ಆಗಲಿ ಹೋಗೋಣ ಫ್ರೀ ಅಲ್ವಾ ಅಂದ್ಬಿಟ್ಟು. ನಮ್ಮ ಆಟೋಗೆ ಒಬ್ಬರು ಬರ್ತಾ ಇಲ್ಲ. ಸಿಟಿಲಿ ಬೇಕಾದ್ರೆ ಎಂಟ್ರಿ ಸಿಟಿಲಿ ಬಿಟ್ಬಿಟ್ಟು, ಸಿಟಿಲಿ ಬಿಡಬಾರ್ದಾಗಿತ್ತು. ಔಟ್ ಆಫ್ ಇದು ಯಾವುದೋ ಗೌರ್ಮೆಂಟ್ ಬಸ್ಸು, ಕೆಂಪು ಬಸ್ ಬಿಡಬೇಕಾಗಿತ್ತು. ಈ ಸಿಟಿ ಹ್ಯಾಂಡ್ ಓವರ್ ಬಿಟ್ಬಿಟ್ಟು ನಮಗೆ ಈಗ ಒಂದು ಬಾಡಿಗೆ ಬೆಳಗ್ಗೆಯಿಂದ ನಾವು ಬರೀ 300-400 ರೂಪಾಯಿನೂ ಹೊಡೆಯೋಕ್ಕಾಗಿಲ್ಲ. ನಾವು ಹೆಂಗೆ ಜೀವನ ಮಾಡಬೇಕು? ಯೋಜನೆ ಅಂದರೆ ಈ ಯೋಜನೆ ಇನ್ನೇನು ಕೊಡ್ತಾರೆ ಮೇಡಮ್ ಅವರು? ಆಟೋ ಡ್ರೈವರ್ಗೆ ಆ ಸರ್ಕಾರ ಬಂದರು 1 ರೂಪಾಯಿನೂ ಕೊಟ್ಟಿಕ್ಕಿಲ್ಲ. ಎಲ್ಲಿ ಕೊಡ್ತಾ ಇದ್ದಾರೆ ಅವರು ಪಾಡು? ಅವರು ಈಗ ನಾವು ಫೈನಾನ್ಸ್ ತೊಗೊಂಡಿರ್ತೀವಿ, ಒಂದು ಯಾವ್ಯಾವುದು ಕಟ್ಟಬೇಕಾಗಿರ್ತದೆ, ಮನೆ ಬಾಡಿಗೆ ಕಟ್ಟಬೇಕು, ಎಲ್ಲಿಂದ ತರೋಣ? ಅವ್ರು ಯಾವ ಸರ್ಕಾರ ಬಂದರೂ ಕೊಡಲ್ಲ. ಅಂದರೆ ಈ ಬಸ್ ಫ್ರೀ ಬಿಡ್ದೋಗಿರೆ ನಾವು ಹೆಂಗೋ ಜೀವನ ಮಾಡ್ತಾಯಿದ್ದೋ, ಹೆಂಗೆ ಒಂದು 500 ರೂಪಾಯಿ 300 400 500 ಸಂಪಾದನೆ ಮಾಡ್ಕೊತಿದ್ದೋ. ಈಗ ಅದೂ ಇಲ್ದಂಗೆ ಆಗೋದು ಕಷ್ಟ ಆಗುತ್ತೆ ಜೀವನ ಮಾಡೋದು. ಆಲೆ 15 ದಿವಸ ಆಯಿತು, ನಾವು 1000 ರೂಪಾಯಿನೂ ಬಾಡಿಗೆ ಹೊಡೆದಿಲ್ಲ, ಯಾವತ್ತಲೂ ಹೊಡೆಯೋಕ್ಕಾಯ್ತಾ ಇಲ್ಲ. ಈಗ ಗಾಡಿ ರಿಪೇರಿ ಮಾಡಿಸ್ಬೇಕು, ಮಕ್ಕಳನ್ನ ಹಾಸ್ಪಿಟ್ಲು, ಮತ್ತು ದಿನಸಿ ಇದೆಲ್ಲ ಅಕ್ಕಿ ಎಲ್ಲ ಕೊಡ್ಬೇಕು. ಈಗ ಆಲೆ ಬೇಳೆ ರೈಟು ಅಕ್ಕಿ ರೈಟು ಎಲ್ಲ ಎರಗಿಸ್ಬಿಟ್ಟವ್ರೆ. ನಾವು ಅದೆಲ್ಲ ತಗೋಬೇಕು ಅಂದರೆ ಎಲ್ಲಿಂದ ತರೋದು ದುಡ್ಡು? ಹಂಗೆ ಆಗ್ಬಿಟ್ಟೈತೆ, ಏನು ಮಾಡೋಕ್ಕಲ್ಲ, ಜೀವನ ಕಷ್ಟನೇ. ಮುದ್ದಪ್ಪ ಅಂತ ಏನು ಹೇಳ್ತಾ ಇದ್ದಾರೆ ನಮ್ಗೆ ಇನ್ನೂ ಗೊತ್ತಿಲ್ಲ ಕಣ, ಸಿಗುತ್ತೋ ಇಲ್ಲೋ ಅಂತ ನಮ್ಗೆ ಗೊತ್ತಿಲ್ಲ.
ಹೇಳ್ತಾ ಇದ್ದಾರೆ ಅಷ್ಟು ಮಾತ್ರ ಗೊತ್ತು. ಒಬ್ಬರಿಗೆ ಒಂದು ಹತ್ತು ಕೆಜಿ ಅಕ್ಕಿ ಸಾಲುತ್ತಾ? ಈಗ ಫ್ರೀ ಕೊಡ್ತೀನಿ ಅಂದಾಗ ನಮ್ಗೆ ಇನ್ನೂ ಜಾಸ್ತಿನೂ ಬೇಕು. ಏನು ಹತ್ತು ಕೆಜಿ ಕೊಡ್ತೀನಿ ಅಂದಾಗ ಅದು ಅಷ್ಟಾರ ಕೊಟ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಅಭಿಪ್ರಾಯ. ಅಂದರೆ ಸಿಗುವ ಅಕ್ಕಿಯ ಗುಣಮಟ್ಟ ಹೇಗಿದೆ ಸರ್? ಅದು ಇನ್ನೂ ಕೊಟ್ಟಿಲ್ವಲ್ಲ, ಕೊಟ್ಟ ಮೇಲೆ ತಾನೇ. ಅಲ್ಲ ಮುಂಚೆ ಕೊಡ್ತಾ ಇದ್ದ ಪರವಾಗಿಲ್ಲ, ಕೆಲವೆಲ್ಲ ಒಂದೊಂದು ಅಲ್ಲಿ ಇಲ್ಲಿ ಆಗಿರ್ತವೆ, ನಮಗೆ ಚೆನ್ನಾಗಿರೋದೆ ಸಿಕ್ಕಿದೆ. ಇವಾಗ ಮುಂದೆ ಕೊಡುವಾಗ ಏನು ಸಿಗುತ್ತೆ ಅಂತ ನೋಡೋಣ. ಏನೋ ಕೆಲವರು ಮಾರ್ಕತ್ತಾರ, ನಾವು ಅದನ್ನೇ ತಿಂತಾ ಇರೋದು, ಇವತ್ತು ಅದನ್ನೇ ನಾಳೆನೂ ಅದನ್ನೇ. ಅಂದ್ರೆ ಕೆಲವರೆಲ್ಲ ಯಾರ ಆಫೀಸ್ ಎಲ್ಲ ತಿನ್ನೋರು ಬೇರೆ ಮಾರ್ಕ್ ಇರ್ಕೋತಾರೋ ಏನೋ ಗೊತ್ತಿಲ್ಲ, ಅದನ್ನ ನಾವು ಹೇಳೋದಕ್ಕಾಗದಿಲ್ಲ ಅಲ್ವಾ. ಹತ್ತು ಕೆಜಿ ಅಕ್ಕಿ ಕೊಟ್ಟಿಗೆ ಯಾರು ಸೋಂಬೇರಿ ಆಗಲ್ಲ, ಆಗ್ತಾರ ಊಟ ಮಾಡೋದು? ಏನೋ ಸ್ವಲ್ಪ ಏನೋ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅನ್ನೋದು ಒಂದು ಅಷ್ಟೇ ಉದ್ದೇಶ, ಬಿಟ್ಟರೆ ಬೇರೆಯವ್ರಿಗೆ ಏನು ಎಲ್ಲ ಅದು ಇದಾಗುತ್ತೆ. ಸೊ ಅವಶ್ಯಕತೆ ಇದೆ, ಯಾಕೋ ನಮ್ಮನೇಲಿ ಆರು ಜನ ಇದೆ, ಹತ್ತು ಕೆಜಿ ಅಕ್ಕಿ ಬೇಕು ಅಲ್ವಾ ಅನ್ನೋ ಒಂದು ಲೆಕ್ಕಾಚಾರ ತಿಂಗಳಿಗೆ ಬೇಕಾಗುತ್ತೆ. ಇವಾಗೆಲ್ಲ ಮುದ್ದೆ ಬಿಟ್ಬಿಟ್ಟಿದ್ದಾರೆ, ಬರೀ ರೈಸ್ ತಿನ್ನೋರು ಮೂರು ಟೈಮನ್ನು. ಇವಾಗ ನಾವು ಮುದ್ದೆ ಕೇಳಿದ್ರು ಸಿಗ್ತಾ ಇಲ್ಲ ಅಂತವೆಲ್ಲ ಇರ್ತದೆ. ಸ್ವಲ್ಪ ಜನ ಹೇಳಿದ ತರಕಾರಿ ಪತ್ರ ಎಲ್ಲ ಬರ್ತಿದ್ದಾರೆ, ಹತ್ತು ಕೆಜಿ ಅಕ್ಕಿ ಬೇಡ ನಮಗೆ, ಐದು ಕೆಜಿ ಕೊಟ್ಟರೆ ಸಾಕು, ಇನ್ನು ಐದು ಕೆಜಿ ಜೋಳ ಗೋಧಿ ರಾಗಿ ಈ ಥರ ಏನಾದರೂ ಕೊಡಿ. ಅಲ್ಲ ಅಲ್ಲ, ಇವಾಗ ಅದನ್ನು ಕೇಳೋರು ಇದ್ದಾರೆ. ಇವಾಗ ರಾಗಿ ಕೊಟ್ಟರು ತಗೊಳ್ತಾರೆ, ಅಕ್ಕಿ ಕೊಟ್ಟರು ತಗೊಳ್ತಾರೆ, ಜೋಳ ಕೊಟ್ಟರೆ. ಇವಾಗ ನಾವೇನು ಜೋಳ ತಿಂದಿಲ್ಲ, ಜೋಳ ತಿನ್ನೋರು ಇದ್ದಾರೆ, ಈ ಥರ ಎಲ್ಲ ಇದೆ. ಅಂದ್ರೆ ಐದು ಕೆಜಿ ಅಕ್ಕಿ ಕೊಡೋದು ಅಂತ ಇತ್ತು, ಹತ್ತು ಕೆಜಿ ಅಕ್ಕಿ ಬರೋದು ಅಂತ ಇತ್ತು, ಅಂದ್ರೆ ಐದು ಕೆಜಿ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಡಿಲೇ ಮಾಡ್ತದೆ, ಅದರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಅರೆ ನಮಗೆ ಅದ್ರ ಬಗ್ಗೆ ಈಗ ಅವ್ರು ಕೊಡ್ತೀನಿ ಅಂತ ಇವ್ ಸರ್ಕಾರ ಹೇಳಿದೆ ಅದು ಮಾತ್ರ ಗೊತ್ತು, ಇನ್ನು ಅವ್ರು ಕೊಡ್ತಾರೋ ಇವ್ರು ಕೊಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಅಂದರೆ ನಮ್ಮ ಸರ್ಕಾರ ಇಲ್ಲಿ ಕೊಡಬೇಕಾಗಿರೋದು ಹತ್ತು ಕೆಜಿ ಅಕ್ಕಿನ, ಇಲ್ಲ ಸೆಂಟ್ರಲಿಂದನೇ ತಗೊಂಬರ್ತಾರೋ ಇವ್ರ ಕೈಯಿಂದನೇ ಕೊಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಕೊಡ್ತಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಹತ್ತು ಕೆಜಿ ಅಕ್ಕಿ? ಏನೋ ಹೋದ್ಸತಿ ಇವರು ಸರ್ಕಾರ ಇದ್ದಾಗ ಕೊಟ್ಟಿದ್ರು, ಆದರೆ ಕೊಡ್ತಾರೆ ಅಂತ ಒಂದು ಗ್ಯಾರಂಟಿ ಇದೆ ನಮಗೆ. ಹ್ಞೂ, ಇವಾಗಲ್ಲಿ ಇವ್ರ ಗೊಂದಲಕ್ಕೆ ನಾವೇನು ಮಾಡಕ್ ಆಗ್ತಾ ಇಲ್ಲ, ಅದೇನಂತ ಗೊತ್ತಿಲ್ಲ. ರಾಜ್ಯ ಸರ್ಕಾರದವರು ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಅದನ್ನು ಕೊಡೋದು ಡಿಲೇ ಮಾಡ್ತಾ ಇದ್ದಾರೆ, ಏನಂತ ಹೇಳಿದ್ರು? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅಕ್ಕಿ ನಾವು ರೇಷನ್ ಕಾರ್ಡ್ ನಮ್ದಿಲ್ಲ. ಗೊತ್ತಾಯ್ತು, ಅಕ್ಕಿ ಕೊಡ್ತಾರೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನೀವು ತಗೊಳ್ತಿದ್ದೀರಾ? ಅದೇ ಇನ್ನ ಕೊಟ್ಟಿಲ್ಲ ಅಂತ ಹೇಳ್ತಾವ್ರೆ, ಅದು ಯಾವಾಗ ಇನ್ನ ಮುಂದೆ ನೆಕ್ಸ್ಟ್ ತಿಂಗಳು ಅಂತ ಹೇಳ್ತಾವ್ರೆ, ಬಂದ್ರು ಬರ್ಬೋದು. ಹೇಳಕ್ಕಾಗಲ್ಲ, ಜನಗಳು ನಂಬೇಕಾ ನಂಬಾರ್ದ ಅನ್ನೋದು ಪರಿಸ್ಥಿತಿಯಲ್ಲಿ ಇವಾಗ ಇದೆ. ಅಷ್ಟೊಂದು ಅವಶ್ಯಕತೆ ಜಾಸ್ತಿ ಆಯ್ತು, ಹತ್ತು ಕೆಜಿ ಅದು ಖುಷಿ ಇದೆ, ಪರವಾಗಿಲ್ಲ. ಹೆಣ್ಮಕ್ಳಿಗೆ ಒಂದು ಹೋಗ್ಬೇಕಂದ್ರೆ ಸ್ವಲ್ಪ ಖುಷಿ ಇದೆ, ಯಾರನ್ನ ಕಾಯುವ ಅವಶ್ಯಕತೆ ಇಲ್ಲ, ಬಸ್ಸಲ್ಲಿ ಹೋಗಿ ಬರ್ಬೋದು. ಅದು ಒಂದಿಂದ ಹೆಲ್ಪ್ ಇದೆ, ಹಳ್ಳಿ ಕಡೆಗೆ ಏನಾದರೂ ಒಂದು ಹೆಲ್ಪ್ ಮಾಡ್ಬೋದಾಗಿತ್ತು ಅವರು, ಅದೊಂದು ಇದೆ. ಇದೆ 2000 ಹಳ್ಳಿ ಕಡೆ ಇಲ್ಲ ಗೌರ್ಮೆಂಟ್ ಬಸ್ಸು, ಪ್ರೈವೇಟ್ ಮಾತ್ರ ಇದೆ ಅಂತ, ಹಳ್ಳಿ ಕಡೆ ಗೌರ್ಮೆಂಟ್ ಬಸ್ ಇಲ್ಲ. ಅದನ್ನ ಅದು ಬಿಟ್ಟೇ ಇಲ್ಲ ಅಂತ ಹೇಳ್ತಾವ್ರೆ, ಗೊತ್ತಿಲ್ಲ ಅದ್ರ ಬಗ್ಗೆ. ಹೌದು, ಊಹೆ ಪೋಹೆ ಹೇಳ್ತಾವ್ರೆ, ಇನ್ನ ಯಾವ್ದು ನಂಬೇಕು ಯಾವ್ದು ಬಿಡ್ಬೇಕಂತ ಕನ್ಫ್ಯೂಸ್ ಅಲ್ಲಿ ಇದಾರೆ ಎಲ್ಲ ಜನಗಳು. ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಗೊತ್ತಿಲ್ಲ ಸರ್, ಇವಾಗ ನಾಲ್ಕು ಜನಕ್ಕೆ ಒಂದು ಒಂದೊತ್ತು ಊಟ ಅಥವಾ ಮೂರೊತ್ತು ಊಟ ಆಗುತ್ತೆ, ಬಡವ್ರಿಗೆ ಹೆಲ್ಪ್ ಆಗುತ್ತೆ ಸರ್. ಹತ್ತು ರೂಪಾಯಿ ಐದು ರೂಪಾಯಿ ಇಪ್ಪತ್ತು ರೂಪಾಯಿ ಏನು ದೊಡ್ಡದೇ ಅಲ್ಲ ಸರ್ ಈಗಿನ ಕಾಲದಲ್ಲಿ. ಒಂದೊತ್ತು ಮೂರತ್ತು ಊಟ ಸಿಗುತ್ತಲ್ಲ ಅದೇ ಇಂಪಾರ್ಟೆಂಟ್, ಅಷ್ಟವ್ರಿಗೆ ಅನ್ನ ಸಿಗುತ್ತಲ್ಲ ಅದೇ ಇಂಪಾರ್ಟೆಂಟ್. ಏನೋ ಒಂದು ಮಟ್ಟಕ್ಕೆ ಇದೆ ಸರ್,
ಹೇಳ್ಕೊಳ್ಳಾಗೇನಿಲ್ಲ, ಸ್ವಲ್ಪ ಚೇಂಜ್ ಮಾಡ್ಬೇಕು. ಏನೋ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದಾರೆ ಅಂದ್ರೆ ಅದಕ್ಕೊಂದು ಸ್ವಲ್ಪ ಬೆಲೆ ತರ್ಬೇಕಲ್ವ. ಸರ್ಕಾರ ಇಷ್ಟೆಲ್ಲ ಕಟ್ಟಿಸ್ಬಿಟ್ಟು ಏನೇನೋ ಮಾಡ್ತಾ ಇದಾರೆ ಅಂದ್ರೆ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು. ಅವ್ರೇನು ದುಡ್ಡು ಕೊಡಲ್ವ ಸರ್ಕಾರದವರು? ಕೊಡ್ತಾರೆ, ಯಾವುದೇ ಪಕ್ಷ ಆದ್ರೂ ಕೊಡುತ್ತೆ ದುಡ್ಡು. ಇವ್ರು ಸ್ವಲ್ಪ ಮೇಂಟೈನ್ ಮಾಡೋದನ್ನ ಕರೆಕ್ಟಾಗಿ ಮಾಡ್ಬೇಕು. ನಮಸ್ತೆ ದೇವರಾಜ್. ನಮ್ಗೆ ಇದನ್ನು ಚೇಂಜ್ ಮಾಡಿಲ್ಲ ಸರ್ಕಾರ ಬೇರೆ ಬಂದ್ರು, ಯಾವಾಗ ಚೇಂಜ್ ಮಾಡ್ತಾರ ಗೊತ್ತಿಲ್ಲ. ಏನ್ ಬದಲಾವಣೆ ಕೊಡೋದೇ ಚೆನ್ನಾಗಿ ಕೊಡ್ಬೇಕು. ಊಟ ಇಲ್ಲಿ ನಾವು ಬೆಳಗ್ಗೆ ಬರಲ್ಲ, ಅಷ್ಟೊಂದು ಮಧ್ಯಾಹ್ನ ಬರ್ತೀವಿ. ಅದೇ ಹೇಳ್ತಿರೋದು, ಏನು ಚೇಂಜ್ ಮಾಡಿಲ್ಲ ಹಂಗೆ ಇದೆ ಇನ್ನ ಅಂತ ಹೇಳ್ತಿರೋ. ಹ್ಮ್, ಟೇಸ್ಟ್ ಚೆನ್ನಾಗಿದೆ.